ಸಿನಿಮಾ ಅನ್ನೋದು ಒಬ್ಬ ಕಲಿಕೆಗೆ ಹೇಗಿರುತ್ತೆ ಅಂತಂದಾಗ ನಾವು ಮಾಡಿದಂಥ ಒಂದು ಸಿನಿಮಾಗಳು ಆವಾಗ ನೆಗೆಟಿವ್ ಅಂತ ಇದ್ವಿ ಆವಾಗ ಆರ್ ಒ ಆಕ್ಫಾ ಈ ಥರ ನೆಗೆಟಿವ್ಗಳಿತ್ತು ಒಬ್ಬ ನಿರ್ದೇಶಕನಿಗೆ ಏನು ಕಂಟ್ರೋಲ್ ಇರೋದು ಅಂತಂದರೆ ಇಷ್ಟು ನಿರ್ಮಾಪಕ ಹೇಳುವಾಗ ಬಡ್ಜೆಟ್ ಅಂತ ಇರೋದು ಆ ಬಡ್ಜೆಟಲ್ಲಿ ಇಷ್ಟೇ ಸಿನಿಮಾ ಹೀಗೆ ಆಗಬೇಕು ಅಂತ ಸ್ಕ್ರಿಪ್ಟ್ ಮಾಡೋವಾಗಲೇ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಒಂದು ಟೈಮಿಂಗ್ ಇದ್ವಿ ಆ ರೀಡಿಂಗ್ ಇಟ್ಕೊಂಡು ಒಂದು ಒಂದು ನಿಮಿಷ ಇದು ಬಂದರೆ ಇನ್ನು ಒಂದು ನಿಮಿಷ ಎಕ್ಸ್ಟ್ರಾ ನಮಗೆ ಎಮೋಷನ್ಸ್ ಬಿಲ್ಡ್ ಮಾಡೋಕ್ಕಾಗ್ಬೋದು ಕ್ಯಾಮ್ರಾ ಮೂಮೆಂಟ್ಸ್ಗಾಗ್ಬೋದು ಮ್ಯೂಸಿಕ್ ಡೆವಲಪ್ಮೆಂಟ್ಗೆ ಆಗ್ಬೋದು ಹೀಗೆ ಎಪ್ಪತ್ತೆಂಟರಿಂದ ತೊಂಬತ್ತವರೆಗೂ ಒಬ್ಬ ಸಹಾಯಕ ಸಹ ನಿರ್ದೇಶಕನಾಗಿ ಬೆಳೆದನು ಸಿನಿಮಾಗಳನ್ನು ನಿರ್ದೇಶನ ಮಾಡುವಾಗ ಎರಡನೇ ಸಿನಿಮಾನೇ ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ ಏನಂದರೆ ಡ್ಯುಯಲ್ ಕ್ಯಾರೆಕ್ಟ್ರು ಸೊ ಡ್ಯುಯಲ್ ಕ್ಯಾರೆಕ್ಟರ್ ಟೆಕ್ನಿಕಲ್ ಆಗಿ ಒಬ್ಬ ನಿರ್ದೇಶಕ ಸೌಂಡ್ ಆಗಿದ್ದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ ನನ್ನ ಜೊತೆಗೆ ಹಿರಿಯ ನಿರ್ದೇಶಕರಾದಂಥ ಎಸ್ ವಿ ಶ್ರೀಕಾಂತ್ ಅವರಿದ್ದರು ಆ ಸಿನಿಮಾಗೆ ಸೊ ಮಿಚಲ್ ಕ್ಯಾಮ್ರಾದಲ್ಲಿ ಆವಾಗ ಈ ಮಿಚಲ್ ಕ್ಯಾಮ್ರಾ ಅನ್ನೋದು ಏನಂದರೆ ಸ್ಲೋ ಮೋಷನ್ನು ಮತ್ತೆ ಈ ಡಿಸಾಲ್ಸು ಫೇಡ್ ಔಟು ಇವೆಲ್ಲ ಆನ್ ಲೈನಲ್ಲಿ ಮಾಡ್ಕೊಳ್ಳೋವಂಥದ್ದು ಟೆಕ್ನಿಕ್ ಅದು ಸೊ ಡ್ಯುಯಲ್ ಎಲ್ ಕ್ಯಾರೆಕ್ಟರ್ ಮಾಡೋವಾಗ ಕೂಡ ನಾವು ಆ ಲೆನ್ಸ್ನ ಕ್ಲೋಸ್ ಮಾಡಿ ಎರಡೆರಡು ಸಲ ಎಕ್ಸ್ಪೋಸ್ ಮಾಡೋವಂಥ ಒಂದು ಪದ್ಧತಿ ಅದು ಹಾಗಾಗಿ ರಿವರ್ಸಬಲ್ ಫೆಸಿಲಿಟಿ ಅದರಲ್ಲೇ ಇದ್ದಿದ್ದು ನೆಗೆಟಿವ್ ರಿವರ್ಸ್ ಆಗಿ ಮತ್ತು ಎಕ್ಸ್ಪೋಸ್ ಆದಮೇಲೆ ರಿವರ್ಸ್ ಮಾಡುವಂಥದ್ದು ಇದೆಯಲ್ಲ ಆ ಟೆಕ್ನಿಕೆಲ್ಲ ಆ ಕ್ಯಾಮ್ರಾ ಇದ್ದಿದ್ದು ಅದು ಒಂದು ಕಡೆ ಒಂದೇ ಲೆನ್ಸ್ನ ಎರಡೆರಡು ಸಲ ಎಕ್ಸ್ಪೋಸ್ ಎರಡು ಸಲ ಎಕ್ಸ್ಪೋಸ್ ಮಾಡುವಂಥದ್ದು ಆ ಲೆನ್ಸ್ನ ಕ್ಲೋಸ್ ಮಾಡಬೇಕು ಅದಕ್ಕೆ ಮಾಸ್ಕ್ ಅಂತೀವಿ ಮಾಸ್ಕ್ ಮಾಡಿ ಎಕ್ಸ್ಪೋಸ್ ಮಾಡೋವಂಥದ್ದು ರೈಟ್ಲ ಮಾಡಿದ ಮಾಡಿದ್ರೆ ಮೊದಲು ಲೆಫ್ಟ್ ಎಕ್ಸ್ಪೋಸ್ ಆಗುತ್ತೆ ಲೆಫ್ಟ್ ಮಾಸ್ಕ್ ಮಾಡಿದ್ರೆ ರೈಟ್ ಎಕ್ಸ್ಪೋಸ್ ಆಗುತ್ತೆ ಹೀಗೆ ತಯಾರಿ ಕೂಡ ತುಂಬ ಕಷ್ಟಕರವಾದ್ದು ಈಗ ಆದರೆ ನಿಮಗೆ ಡಿಜಿಟಲಲ್ಲಿ ಏನಾಗುತ್ತೆ ಸಪ್ರೇಟ್ ಸಪ್ರೇಟ್ ಹೇಳುತ್ತೆ ಕೊಟ್ಟರೆ ಮ್ಯಾಟ್ ಮಾಡಿ ಕೊಡಿಸ್ಬಿಡ್ತಾರೆ ಬಟ್ ಆವಾಗ ಎಕ್ಸ್ಪೋಸ್ ಮಾಡುವಾಗ ಭಾಳ ಟೆಕ್ನಿಕಲಿ ಸೌಂಡ್ ಆಗಿರ್ಬೇಕಾಗಿತ್ತು ಫಸ್ಟ್ ವಾಯ್ಸ್ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಯಾಕೆಂತಂದರೆ ಒಂದು ಸಲ ಕ್ಯಾಮ್ರಾ ಆನ್ ಮಾಡೋದು ಕೌಂಟಲ್ ಆನ್ ಮಾಡಲಿಲ್ಲ ಅಂತಂದರೆ ನಿಮಗೆ ಎಕ್ಸ್ಪ್ರೆಷನ್ಸ್ ಆಗ್ಬೋದು ಅಥವಾ ಎಕ್ಸ್ಪೋಜರ್ಸ್ ಆಗ್ಬೋದು ಬೇರೆ ವ್ಯತ್ಯಾಸ ಆಗ್ತಿತ್ತು ಹೀಗೆ ಒಬ್ಬ ನಿರ್ದೇಶಕ ಆವಾಗ ಎಷ್ಟು ಟೆಕ್ನಿಕಲಾಗಿ ಕತ್ಕೋತಾ ಇದ್ದ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಿಮಗೆ ಬಟ್ ಈ ಅವಾಗ ಏನು ಲಿಮಿಟೆಡ್ಡು ಏನಂದರೆ ಐವತ್ತು ಕ್ಯಾನ್ ಅಂದರೆ ಐವತ್ತು ಕ್ಯಾನ್ನಲ್ಲಿ ಶೂಟ್ ಮಾಡಬೇಕು ಒಬ್ಬ ನಿರ್ದೇಶಕನಿಗೆ ಎಷ್ಟೆಲ್ಲ ಚಾಲೆಂಜ್ ಇರೋದು ಅವಾಗ ಅಂತಂದರೆ ಆರ್ಟಿಸ್ಟ್ನ ಒಂದು ಕಡೆ ಕನ್ವಿನ್ಸ್ ಮಾಡಬೇಕು ಒಂದು ಮಾನಿಟ್ರ್ಗಳು ಎಷ್ಟು ನೋಡಬೇಕು ಆ ಮಾನಿಟ್ರ್ ಓಕೆ ಅದು ಸಲ ಎಕ್ಸ್ಪೋಸ್ ಆದರೆ ಹೋಗಿ ಹೋಯಿತು ಮತ್ತು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ಸೊ ಈ ಥರ ಚಾಲೆಂಜಸ್ಸು ನಿರ್ದೇಶಕನಿಗೆ ಇದ್ದಾಗ ನಿರ್ದೇಶಕ ಒಬ್ಬ ಗಟ್ಟಿಯಾಗ್ತಾ ಇದ್ದ ಅವಾಗ ನೈಂಟೀಸ್ ಟೂ ತೌಸಂಡ್ವರೆಗೂ ಅದಾದ ನಂತರ ಈ ಡಿಜಿಟಲ್ ಎರಾ ಏನು ಬಂತು ಡಿಜಿಟಲ್ ಎರ ಬಂದಮೇಲೆ ಈಗ ಮೊಬೈಲಲ್ಲೂ ಶೂಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಸೊ ಹಾಗೆ ಒಂದು ಸಿನಿಮಾನ ಐಫೋನನ್ನು ಮೊಬೈಲಲ್ಲಿ ಶೂಟ್ ಮಾಡ್ಬೋದು ಅಂತಂದರೆ ಒಬ್ಬ ನಿರ್ದೇಶಕನಿಗೆ ಏನು ಚಾಲೆಂಜಸ್ ಕಮ್ಮಿ ಆಗ್ತಾ ಬಂತು ಟೆಕ್ನಿಕಲ್ ಆಗ ತಿಳ್ಕೊಳ್ಳೋಂಥದ್ದು ಈಗ ನಾವು ಅಂದರೆ ನೆಗೆಟಿವ್ ಎಕ್ಸ್ಪೋಸ್ ಆಗಬೇಕಾಗಿತ್ತು ನಂತರ ಅದನ್ನು ಡೆವಲಪಿಂಗ್ ಕೊಡಬೇಕಾಗಿತ್ತು ಡೆವಲಪ್ ಆದಮೇಲೆ ಎಡಿಟಿಂಗ್ ಬಂದಾಗ ಸಿಂಕನೈಸಿಂಗ್ ಮಾಡಿ ಅದನ್ನು ಕಟ್ ಮಾಡಬೇಕಾಗಿತ್ತು ಮತ್ತೆ ಅದು ಪ್ರಿಂಟ್ ಹಾಕಬೇಕಾಗಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಹಾಕಿ ಅದು ಪಾಸಿಟಿವ್ ಪ್ರಿಂಟ್ ಬಂದಾಗ ಸೌಂಡ್ ಒಂದು ಕಡೆ ಪಿಕ್ಚರ್ ಒಂದು ಕಡೆ ಡಬಲ್ ಪಾಸಿಟಿವ್ಸ್ ಅವಾಗ ಡಬಲ್ ಪಾಸಿಟಿವ್ ಕೆಲಸ ಮಾಡಿದ್ವಿ ನಂತರ ಲೂಪ್ ಡಬ್ಬಿಂಗು ಲೂಪ್ ಡಬ್ಬಿಂಗ್ ಅಂದರೆ ಯಾರಿಗೂ ಗೊತ್ತೇ ಇರೋದಿಲ್ಲ ಚಾಮುಂಡೇಶ್ವರನಲ್ಲಿ ಡಬ್ಬಿಂಗ್ ಮಾಡುವಾಗ ನಾವು ಸುಮಾರು ಒಂದು ಐನೂರು ಆರುನೂರು ಲೂಪ್ಗಳಿರೋದು ಒಂದೊಂದು ರೀಲ್ಗೆ ಒಂದು ಇಪ್ಪತ್ತು ಮೂವತ್ತು ಲೂಪ್ಗಳು ಲೂಪ್ ಅಂದರೆ ಆ ಲೂಪ್ ಮಧ್ಯೆ ಲೀಡ್ರ್ ಗ್ಯಾಪ್ ಇರೋದು ಆ ಲೀಡ್ರ್ ಗ್ಯಾಪ್ನಲ್ಲಿ ನಾವು ನಂಬರ್ ಅನೌನ್ಸ್ ಮಾಡಬೇಕಾಗಿತ್ತು ಲೂಪ್ ನಂಬರು ಟೂ ಬೈ ಒನ್ ಬೈ ಒನ್ ಅಂತ ಅನ್ಬೇಕಾಗಿತ್ತು ಈ ಥರ ಕ್ಲ್ಯಾಪ್ ಕೊಡೋವಾಗ ಎ ಕ್ಲಾಪ್ ಎಲ್ಲಿ ಕೊಡಬೇಕಾಗಿತ್ತು ಅದೊಂಥರ ಅವಾಗ ಅಷ್ಟ್ಗಳಿಗೆ ಒಂಥರ ಪಾಠ ಏನಂದರೆ ಸೌಂಡ್ ಕ್ಲ್ಯಾಪ್ ಕೊಡಬೇಕಾಗಿತ್ತು ಸೌಂಡ್ ಕ್ಲ್ಯಾಪ್ ಕೊಟ್ಟು ನಾವು ಶಾಡೋ ಬರದೇ ಇದ್ದಂಗೆ ಇಂಡೋರ್ಗಳಲ್ಲಿ ಮಾಡುವಾಗ ಲೈಟ್ನ ಎಲ್ಲೆಲ್ಲಿ ಶಾಡೋ ಬರುತ್ತೆ ನೋಡ್ಕೋಬೇಕಾಯ್ತು ಫಸ್ಟ್ ನಾವು ಕ್ಲಾಪ್ ಹೊಡೆದು ಅಲ್ಲಿ ಕೂತ್ಕೊಂಡು ಜರ್ಕೊಂಡು ಹೋಗ್ತಾ ಇದ್ವಿ ಲೈಟ್ ಪಕ್ಕಕ್ಕೆ ಸೊ ಆ ಥರ ಆಮೇಲೆ ಕ್ಲೋಸಪ್ಪಲ್ಲಿ ಎಲ್ಲಿ ಕೊ ಕ್ಲ್ಯಾಪ್ ಕೊಡಬೇಕು ಮಿಡ್ ಶಾಟಲ್ಲಿ ಎಲ್ಲಿ ಕ್ಲ್ಯಾಪ್ ಕೊಡಬೇಕು ಲಾಂಗ್ ಶಾರ್ಟಲ್ಲಿ ಕ್ಲ್ಯಾಪ್ ಕೊಡಬೇಕು ಹೀಗೆ ಫ್ರೇಮ್ಗಳನ್ನು ಸ್ಟಡಿ ಮಾಡೋದ್ರ ಜೊತೆಗೆ ಟೆಕ್ನಿಕಲಾಗಿ ಲೆನ್ಸ್ಗಳನ್ನ ಸ್ಟಡಿ ಮಾಡೋವಂಥ ಅವಕಾಶ ಆವಾಗ ನಿರ್ದೇಶಕರುಗಳಿಗೆ ಇರ್ತಿತ್ತು ಅಥವಾ ಸಹಾಯಕ ನಿರ್ದೇಶಕರುಗಳಿಗೆ ಇರ್ತಾಯಿತ್ತು ಹಾಗಾಗಿ ಟೆಕ್ನಿಕಲ್ಲಿ ಸೌಂಡ್ ಆಗ್ತಾ ಈಗ ಏಟಿಂಗ್ ರೂಮ್ಗೆ ಹೋದಾಗ ಏನು ಮಾಡಬೇಕಾಗಿತ್ತು ಅನ್ನೋದು ಸೊ ಈ ಥರ ಫಸ್ಟ್ ಡೇ ಎಕ್ಸ್ಪೋಸ್ ಆದ ತಕ್ಷಣ ಇಮಿಡಿಯಟ್ ಲ್ಯಾಬ್ ಇದ್ವಿ ಇವಾಗ ಯಾಕೆಂದರೆ ಎಕ್ಸ್ಪೋಜರ್ ಕರೆಕ್ಟ್ ಆಗಿದೆಯಾ ಅದೇ ಎಕ್ಸ್ಪೋಜರ್ ಕಂಟಿನ್ಯೂ ಮಾಡಬೇಕಾ ಕಲರ್ ಕರೆಕ್ಷನ್ಸ್ ಇರುತ್ತಾ ಇದು ತಿಳ್ಕೊಳ್ಳೋಕ್ಕೆ ಆ ಆಗಿ ನೆಕ್ಸ್ಟ್ ಡೇ ಅವನು ಲ್ಯಾಬ್ ಟೆಕ್ನಿಷಿಯನ್ನು ಓಕೆ ನೆಗೆಟಿವ್ ಅಂತ ಮೇಲೇ ಒಂದು ಕಾಮ ಕ್ಯಾಮ್ರಾಮನ್ಗಾಗಲಿ ಒಬ್ಬ ನಿರ್ದೇಶಕನಿಗಾಗಲಿ ಒಂದು ಧೈರ್ಯ ಬರ್ತಾಯಿತ್ತು ಎರಡನೇ ಎರಡನೇ ದಿವಸ ಶೂಟ್ ಮಾಡೋಕ್ಕೆ ಮುಂಚೆ ಅದನ್ನು ತಿಳ್ಕೊಬೇಕಾಗಿತ್ತು ಆದರೆ ಈಗ ಡಿ ಐ ಅಂತ ಒಂದು ಏನಿದೆ ಸೊ ಇಲ್ಲಿ ಒಂದು ಚೂರ್ ಎಕ್ಸ್ಪೋಜರ್ ಕಮ್ಮಿ ಇದ್ದರೂ ಅಲ್ಲಿ ಕರೆಕ್ಷನ್ ಮಾಡ್ಬೋದು ಅಥವಾ ನಿಮಗೆ ಸಿ ಜಿ ವರ್ಕ್ಗಳೇನಿದೆ ಇವೆಲ್ಲ ಬಂದ್ಬಿಟ್ಟಿರೋದ್ರಿಂದ ಆನ್ ದಿ ಟೇಬಲ್ ಮಾಡೋಂಥ ಅವಕಾಶಗಳನ್ನು ಸ್ಟಡಿ ಮಾಡೋಕ್ಕೆ ಸಿನಿಮಾ ಇವಾಗ ಭಾಳಷ್ಟು ದೊಡ್ಡ ಮೆಟೀರಿಯಲ್ ಆಗೋಯ್ತದ್ದು ಸೊ ಏನಿದ್ರು ಇಲ್ಲಿ ಮಾಡಿಬಿಡಿ ಆಮೇಲೆ ಹೋಗಿ ಕಲೀರಿ ಅನ್ನೋ ಥರ ಮೊದಲಾದರೆ ನಮಗೆ ಕಲೀರಿ ಆಮೇಲೆ ಈ ಥರ ಮಾಡಿ ಅನ್ನೋದಿತ್ತು ಈಗ ಮಾಡಿಬಿಡಿ ಅಲ್ಲೇ ಬರ್ ಕಲೆಕ್ಷನ್ ಕಲ್ತ್ಕೋಬೋದು ಕರೆಕ್ಷನ್ ಮಾಡ್ಬೋದು ಸೊ ಹಾಗಾಗಿ ನಿರ್ದೇಶಕನಿಗೆ ಚಾಲೆಂಜಸ್ ಕಮ್ಮಿ ಆಗ್ತಾ ಬಂತು ಟೆಕ್ನಿಕಲಾಗಿ ಸೌಂಡು ಕಮ್ಮಿ ಕ್ಲಾಪ್ ಯಾಕೆ ಕೊಡ್ತಿದ್ರು ಅಂತ ಈಗಿನ ಯಾರಾದರೂ ನಿರ್ದೇಶಕರು ಕೇಳಿದ್ರೆ ಗೊತ್ತಿರೋಲ್ಲ ಯಾಕೆಂದರೆ ನಾವು ಅವಾಗ ಕಣ್ಣತ್ರ ಕ್ಲ್ಯಾಪ್ ಕೊಡಬೇಕಾಗಿತ್ತು ಇನ್ಫ್ಯಾಕ್ಟು ಫಸ್ಟ್ ನಂಬರ್ ಕಾಣೋ ಹಂಗೆ ಇಲ್ಲಿಟ್ಕೋಬೇಕಾಗಿತ್ತು ಅದನ್ನು ಇಳಿಸಿ ಕ್ಲ್ಯಾಪ್ ಇಲ್ಲಿ ಹೊಡಿಬೇಕಾಗಿತ್ತು ಆ ಥರ ಸುಮಾರು ಚಾಲೆಂಜಸ್ ಅವಾಗ ಕಲ್ತ್ಕೊಳ್ಳೋರ್ಗು ಇರ್ತಿತ್ತು ನಿರ್ದೇಶನ ಮಾಡೋರ್ಗು ಇರ್ತಿತ್ತು ಈಗ ಅವಾಗ ಸ್ಟುಡಿಯೋಗಳಲ್ಲಿ ಸೆಟ್ ಹಾಕಿ ಇದ್ದಿದ್ದು ಈಗ ಸಿನಿಮಾ ರೋಡಿಗೆ ಬಂದುಬಿಡ್ತು ರೋಡಿಗೆ ಬಂದ ಮೇಲೆ ಏನಾಗುತ್ತೆ ಹೋಗೋರು ನೋಡ್ಕೊಂಡು ಹೋಗೋರಿಗೆಲ್ಲ ಇಷ್ಟೇನಾ ಯಾಕೆಂದರೆ ನಾವು ರೋಡಲ್ಲಿ ನಿಂತ್ಕೊಂಡು ಒಂದು ಹಗ್ಗ ಕಟ್ಟಿ ಎಳಿತಾ ಇರ್ತೀವಿ ರೋಪಾಕೆ ಎಳಿತಾ ಇರ್ತೀವಿ ಕ್ರೇನ್ ಹಾಕಿ ಎಳಿತಾ ಇರ್ತೀವಿ ಇದನ್ನ ನೋಡಿದಾಗೆ ಇದೆಲ್ಲ ತೆಗೆದುಬಿಡ್ತಾರೆ ಬರೀ ಡಮ್ಮಿ ಇದೆಲ್ಲ ಅನ್ನೋ ಥರ ಸಿನಿಮಾ ಯಾವಾಗ ಒಂದು ಚೌಕಟ್ಟಲ್ಲಿತ್ತು ಅದನ್ನು ಪ್ರೇಕ್ಷಕ ಗೊತ್ತಾಗ್ತಿರಲಿಲ್ಲ ಈಗ ಈಸಿಯಾಗಿ ಆ ಮೊಬೈಲಲ್ಲೇ ಎಲ್ಲ ಬಂದ್ಬಿಡ್ತೇನೆ ಒಂದು ರೋಪ್ ಶಾಟ್ಗಳೇನಂ ಹೆಂಗೆ ರಿಮೂವ್ ಮಾಡ್ತಾರೆ ಎಲ್ಲೋ ನಿಮ್ಮ ಗೂಗಲ್ಸ್ ಹಾಕಿದ್ರೆ ಬರೋದರಿಂದ ಸಿನಿಮಾ ಇಸ್ ಓಪನ್ ನಾವು ಹಾಗಾಗಿ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಯಿತು ಥಿಯೇಟ್ರ್ಗಳಿಗೆ ಕಮ್ಮಿ ನಂಬರ್ ಆಫ್ ಸಿನ್ಮಾಸ್ ಜಾಸ್ತಿ ಹೀಗೆ ಈಗ ಬೇರೆ ಚಾಲೆಂಜಸ್ ಅವಾಗ ಟೆಕ್ನಿಕಲ್ ಸೌಂಡ್ ಆಗಿದ್ದಾಗ ನಿಲ್ತಾಯಿದ್ರು ಗಟ್ಟಿತನ ಇರೋದು ಸಿನಿಮಾದಲ್ಲಿ ಈಗ ಸಿನಿಮಾ ಜಾಸ್ತಿ ಆಯಿತು ಅರ್ಥ ಗಟ್ಟಿತನ ಕಮ್ಮಿ ಆಗೋಯಿತು ನಾವೇ ಅನ್ಕೋತೀವಿ ಈಗ ಮುನ್ನೂರು ಸಿನಿಮಾ ಮುನ್ನೂರೈವತ್ತು ಸಿನಿಮಾ ಸೆನ್ಸರ್ ಆಗ್ತಾಯಿದೆ ವರ್ಷಕ್ಕೆ ರಿಲೀಸ್ ಆಗೋದೆಷ್ಟು ದೊಡ್ಡ ನಟರುಗಳ ಒಂದು ಹತ್ತು ಸಿನಿಮಾ ಹನ್ನೆರಡು ಸಿನಿಮಾ ಕರೆಕ್ಟಾಗಿ ರಿಲೀಸ್ ಆಗುತ್ತೆ ಮಿಗ್ದು ಇನ್ನೂರು ಚಿಲ್ಲರೆ ಇದು ಸಿನಿಮಾಗಳು ಲೆಕ್ಕನೇ ಇರಲ್ಲ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅಂತಾರೆ ಓ ಟಿ ಟಿನೂ ಇರಲ್ಲ ಹೀಗೆ ಈಗ ಬೇರೆ ಥರ ಚಾಲೆಂಜಸ್ಸು ಆವಾಗ ಮ ಶೇಕಡವಾರು ಏನಿತ್ತು ಮಾರ್ಕೆಟಿಂಗ್ ಇತ್ತು ಏರಿಯಾ ಇತ್ತು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡುಕೊ ತೊಂಬರೋರು ನನ್ನ ಸಿನಿಮಾಗಳೇ ಎಷ್ಟೋ ದಿವಸ ಮೂರ್ತ ದಿವಸ ದುಡ್ಡು ಕೊಟ್ಟು ಹೋಗಿದ್ದಾರೆ ಏರಿಯಾಗಳಿಗೆ ಸೊ ಈ ಥರ ಮಾರ್ಕೆಟಿಂಗ್ ಫೆಸಿಲಿಟಿ ಕೂಡ ಈಗಿಲ್ಲ ಒಬ್ಬ ನಿರ್ಮಾಪಕ ಈಗ ಸಿನಿಮಾ ಮಾಡಬೇಕಾದ್ರೆ ತಾನು ರಿಲೀಸ್ಗೂ ದುಡ್ಡು ಇಟ್ಕೊಂಡು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಇವಾಗಿನ ಇದರಲ್ಲಿ ಇದೆಲ್ಲ ಯಾಕೆ ಹೇಳ್ತೆ ಅಂತಂದರೆ ಅವಾಗೂ ಇವಾಗೂ ಇರೋ ವ್ಯತ್ಯಾಸಗಳನ್ನು ಹೇಳ್ತಾ ಹೋದ್ರು ಈಗ ನನ್ನ ಬದುಕಿನ ಮುಂದಿನ ಚಿತ್ರಣವನ್ನು ಎಲ್ಲೂ ಹೀಗೆ ಇರಲ್ಲ ಈಗ ಟೆಕ್ನಾಲಜಿ ಹೆಂಗೋ ಹಾಗೆ ನೆಗೆಟಿವ್ ಇತ್ತು ಮಿಚಲ್ ಕ್ಯಾಮ್ರಾ ಇತ್ತು ಆಮೇಲೆ ಏರಿ ಬಂತು ಆಮೇಲೆ ಎ ಬಂದ್ವಿ ಎಬ್ಬಿಕ್ಕಿಂದ ಎಮ್ ಎಕ್ಸು ಹೀಗೆ ಬಂದ್ಬಿಟ್ಟು ಈಗ ಮೊಬೈಲಿಗೆ ಬಂದಿದೆ ಹಾಗೆ ಒಬ್ಬ ನಿರ್ದೇಶಕನ ಬದುಕು ಕೂಡ ನೆಗೆಟಿವಲ್ಲಿ ಶುರುವಾಗಿದ್ದು ಡಿಜಿಟಲಿಗೆ ಬರೋ ಅಷ್ಟರೊಳಗಡೆ ಅವನಲ್ಲಿ ಏನು ಬದಲಾವಣೆ ಆಗಿರೋದಕ್ಕೆ ನಾನು ಈಗ ನಿಮ್ಗೆ ತಿಳಿಸ್ತೀನಿ ಎಲ್ಲವೂ ಸಿನಿಮಾಗಳನ್ನು ನಾವು ಆರಾಧನೆ ಮಾಡ್ತೀವಿ ಅಷ್ಟೇ ಹೊರತು ನಮ್ಮ ಜೀವನದಲ್ಲಿ ಅದನ್ನು ತೊಡಗಿಸ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಗುತ್ತೆ ಕೆಲವು ಸಲ ಎಲ್ಲೂ ಸಂತೋಷವಾಗಿ ಇರಲ್ಲ ಎಲ್ಲ ಹಾಗೆ ಇರೋಲ್ಲ ಅನ್ನೋದಕ್ಕೆ ನಿಮಗೆ ಈಗ ನನ್ನ ಬದುಕಿನ ಚಿತ್ರಣವನ್ನು ಹೇಳ್ತಾ ಹೋಗ್ತೀನಿ